ಮುದ್ದೆಬಿಹಾಳದಲ್ಲಿ ಸ್ವಾಭಿಮಾನ ಕನ್ನಡಿಗರ ಹೋರಾಟ ಸಮಿತಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಸರ್ವ ಧರ್ಮದವರು ಪಾಲ್ಗೊಂಡು ಪ್ರತಿಭಟನೆ ನಡೆಸಲಾಯಿತು. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ವಿರೂಪಗೊಳಿಸಿದ ಮತ್ತು ನಾಡಧ್ವಜ ದಹಿಸಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು. ಕನ್ನಡಾಭಿಮಾನಿಗಳ ಮತ್ತು ವಿವಿಧ ಸಂಘಟನೆಯ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನನ್ನ ಕನ್ನಡ ಅಭಿಮಾನಿಗಳಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾತನಾಡಿದವರು ಎಂಎನ್ ಮದರಿ, ಹಾಲನ ವಕೀಲರು, ನಿಂಗಪ್ಪ ಗೌಡ ಬಪ್ಪರಗಿ, ಕೆಂಚಪ್ಪ ಬಿರಾದಾರ್, ಸಂತೋಷ್ ನಾಯ್ಕುಡಿ, ಸಂಗಮ್ ದೇವರಹಳ್ಳಿ, ಬಸವರಾಜು ಗುಳಬಾಳ, ಡಿವಿ ಮುದ್ದೂರ್, ರಾಮಣ್ಣ ರಾಜನಾಳ್, ಮಲ್ಲಿಕೇಂದ್ರ ಗೌಡ ಪಾಟೀಲ್ ಇನ್ನಿತರಿದ್ದರು. ಬಸನ್ಗೌಡ ಗೌಡರ್, ಎಂಟಿವಿ ನ್ಯೂಸ್, ಮುದ್ದೇಬಿಹಾಳ್. ಇವತ್ತಿನ ದಿವಸ ಎಲ್ಲ ಸಂಘಟನೆಯವರು, ಅಂದರೆ ದಲಿತ ಸಂಘಟನೆಯವರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಘಟನೆಯವರು, ಇವತ್ತಿನ ದಿವಸ ಎಲ್ಲ ಸಮಾಜದವರು, ಇವತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡಿಕೊಂಡು ಈ ಸ್ಟ್ರೈಕ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ನಾವು ಧನ್ಯವಾದಗಳು ತಿಳಿಸುತ್ತಾ, ಇವತ್ತಿನ ದಿವಸ ನಾವು ಮನವಿ ಪತ್ರವನ್ನು ತಹಸೀಲ್ದಾರ್ ಸಾಹೇಬ್ಗೆ ಸರ್ ಎಲ್ಲ ಸಂಘಟನೆಗಳು ಕೂಡ ಸೇರಿ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮದರಿ ಅವರೇ, ಹಿರಿಯ ನ್ಯಾಯವಾದಿಗಳು ಮಾರ್ಗದರ್ಶಕರಾದ ಸನ್ಮಾನ್ಯ ಹಾಲನ್ನ ವಕೀಲ್ ಸಾಹೇಬ್ರೆ, ಭಾರತೀಯ ಜನತಾ ಪಕ್ಷದ ಮುಖಂಡರಾದಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರೇ,